ಗ್ರಹಣ ಎನ್ನುವುದು ಕೇವಲ ಒಂದು ದೃಶ್ಯವೇ ಹೊರತು ಸೂರ್ಯನಲ್ಲಿ ಯಾವುದೇ ಬದಲಾವಣೆಯೂ ಆಗುವುದಿಲ್ಲ, ನಮಗೂ ಯಾವ ತೊಂದರೆಯೂ ಆಗುವುದಿಲ್ಲ. ಸೂರ್ಯನ ಬೆಳಕಿಗೆ ಅಡ್ಡ ಬಂದ ಮರ ಹೇಗೆ ನೆರಳನ್ನು ಉಂಟು ಮಾಡುತ್ತದೆಯೋ ಅದೇ ರೀತಿಯಲ್ಲಿ ಸೂರ್ಯನಿಗೆ ಅಡ್ಡ ಬಂದ ಚಂದ್ರ ನೆರಳನ್ನು ಉಂಟು ಮಾಡುತ್ತದೆ. ಮರದ ನೆರಳು ಬೀಳುವುದರಿಂದ ಸೂರ್ಯನಲ್ಲಿ ಯಾವುದೇ ಬದಲಾವಣೆ ಆಗದು. ಅದೇ ರೀತಿಯಲ್ಲಿ ಚಂದ್ರನು ಸೂರ್ಯನನ್ನು ಮರೆ ಮಾಡಿದಾಗಲೂ ಯಾವುದೇ ಬದಲಾವಣೆಯೂ ಆಗುವುದಿಲ್ಲ. ಗ್ರಹಣದ ವೇಳೆ ಹೊರಗೆ ಬೀದಿಯಲ್ಲಿ ಓಡಾಡುವುದು ಅಪಾಯಕಾರಿಯೇ? ಖಂಡಿತ ಇಲ್ಲ. ಗ್ರಹಣದ ಸಮಯದಲ್ಲಿ ನಾವು ಧಾರಾಳವಾಗಿ ಬೀದಿಯಲ್ಲಿ ಓಡಾಡಬಹುದು. ಗ್ರಹಣದ ದಿನವು ಎಂದಿನಂತೆಯೇ ಸಾಧಾರಣ ದಿನ. ಗ್ರಹಣದ ವೇಳೆ ಸೂರ್ಯನ ಕಿರಣಗಳು ಊಟವನ್ನು ವಿಷವಾಗಿಸುತ್ತವೆಯೇ? ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಭಾಸ್ಕರಾಚಾರ್ಯ ಸಂಶೋಧನಾಲಯದ ಮೈಕ್ರೋಬಯಾಲಜಿ ಸಂಶೋಧನಕ ಶ್ರೀಕಾಂತ್ ಎನ್ನುವವರ ನೇತೃತ್ವದಲ್ಲಿ ನಾಲ್ವರು ಜನವರಿ 15, 2010 ಜರುಗಿದ ಗ್ರಹಣದ ವೇಳೆಯಲ್ಲಿ ನಡೆಸಿದ ಸಂಶೋಧನೆಗಳನ್ನು ಕೈಗೊಂಡರು. ಈ ಸಂಶೋಧನೆಯ ವಿವರಗಳನ್ನು ಜರ್ನಲ್ ಆಫ್ ಇಕೋಬಯಾಲಜಿ ಎಂಬ ಪತ್ರಿಕೆಯಲ್ಲಿ 2012 ಪ್ರಕಟವಾಗಿವೆ. ಸೂರ್ಯಗ್ರಹಣದ ಸಮಯದಲ್ಲಿ ಅಡುಗೆ ಮಾಡಿದ ತಿನಿಸುಗಳು ಕೆಟ್ಟು ಹೋಗುತ್ತವೆ. ಅವನ್ನು ಬಿಸಾಡಬೇಕು ಎನ್ನುವ ನಂಬಿಕೆಗಳಿಗೆ ಯಾವುದೇ ಆಧಾರವೂ ಇಲ್ಲ ಎಂದು ಇವರ ಅಧ್ಯಯನಗಳು ತಿಳಿಸಿವೆ. ಗ್ರಹಣದ ಸಮಯದಲ್ಲಿ ಹೊರಗೆ ಓಡಾಡುವುದು ಬಸರಿಯರಿಗೆ ಅಪಾಯಕಾರಿಯೇ? ಗ್ರಹಣದ ವೇಳೆ ಗರ್ಭದಲ್ಲಿರುವ ಮಗುವಿಗಾಗಲಿ, ಬಸರಿಯರಿಗಾಗಲಿ, ಅಥವಾ ಇನ್ಯಾರೇ ಬೀದಿಯಲ್ಲಿ ನಡೆದಾಡಿದರೂ ಸೂರ್ಯಗ್ರಹಣದಿಂದಾಗಿ ಯಾವ ಅಪಾಯವೂ ಆಗುವುದಿಲ್ಲ. ಗ್ರಹಣ ಹೇಗೆ ಸಂಭವಿಸುತ್ತದೆ ಎನ್ನುವ ಬಗ್ಗೆ ಅರಿವು ಇಲ್ಲದ ಕಾಲದಲ್ಲಿ ಇದ್ದ ಭಯದಿಂದಾಗಿ ಹುಟ್ಟಿದ ಈ ತಪ್ಪು ನಂಬಿಕೆಗಳು ಇಂದಿಗೂ ಉಳಿದುಕೊಂಡಿವೆ. ಇದು ಅನಗತ್ಯ ಭೀತಿ ಅಷ್ಟೇ.